ನಮಸ್ತೆ ಗೆಳೆಯರೇ. ಒಂದು ನಮ್ಮ ಕರ್ನಾಟಕದ ಹಿಂದಿನ ಮುಖ್ಯಮಂತ್ರಿ ಮಾತಾಡಿದ ಒಂದು ಮಾತು ಹೇಳಿದ್ದು ತುಂಬ ಖುಷಿ ಆಯಿತು. ಆ ವ್ಯಕ್ತಿಗೆ ಪದವಿಯಲ್ಲಿ ಇರೋ ಶಕ್ತಿ ಹಣದಲ್ಲಿರೋ ಶಕ್ತಿಗಿಂತ ಜಾಸ್ತಿ ಅಂತ ತಿಳಿದಿರುವಂಥ ಸೀಕ್ರೆಟ್ ವ್ಯಕ್ತಿತ್ವ ಅಂತ ಹೇಳ್ಬೋದು. ಬೇರೆ ಯಾರಾದರೂ ಭ್ರಷ್ಟಾಚಾರದಲ್ಲಿ ಬಿದ್ದರೆ ಆ ವ್ಯಕ್ತಿ ನೋಡುವ ನೋಟ ಹೇಗೆ ಅಂದರೆ ಅವನು ಮಾಡಿದ್ದು ಅವನು ತಿಂತಾನೆ ಅಂತ. ಹಳ್ಳಿಗಾಡಲ್ಲಿ ಬೆಳೆದ ವ್ಯಕ್ತಿ ಆದರೆ ತಾನು ಮಾತ್ರ ಯಾವುದೇ ವ್ಯವಹಾರಗಳಲ್ಲಿ ಅಷ್ಟು ಸಿಕ್ಕಿ ಹಾಕ್ಕೊಳ್ಳಿಲ್ಲ. ಆ ವ್ಯಕ್ತಿ ಇವತ್ತು ಕರ್ನಾಟಕಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದು ಖುಷಿಯಾಯಿತು. ಏನು ಕರ್ನಾಟಕ ನಮ್ಮ ದೇಶಕ್ಕೆ ಕೊಡುತ್ತಿರುವ ಟೋಟಲ್ ಟ್ಯಾಕ್ಸು 3 ಲಕ್ಷ ಕೋಟಿ. ಒಬ್ಬ ಸಿ ಎಮ್ ಆಗಿ ಕರ್ನಾಟಕವನ್ನು ನೋಡಿದ ವ್ಯಕ್ತಿ ಹೇಳೋದು ಸುಳ್ಳು ಹೇಳೋದಿಲ್ಲ ಅಲ್ವಾ? 3 ಲಕ್ಷ ಕೋಟಿ, ಅದರಲ್ಲಿ ಸೆಂಟ್ರಲ್ಗೆ ಹೋಗ್ತಾ ಇರೋದು ಎಷ್ಟು? 2,53,000 ಕೋಟಿ ಕರ್ನಾಟಕಕ್ಕೆ ಅಡ್ಮಿನಿಸ್ಟ್ರೇಷನ್ಗೆ ಸಿಗ್ತಾ ಇರೋದು ಬರೀ 47,000 ಕೋಟಿ ಅಷ್ಟೇ. ಎಷ್ಟು ಅದ್ಭುತವಾದ ವಿಚಾರ ನಮಗೆ ಬಿಟ್ಟುಕೊಟ್ಟದ್ದು. ಇಷ್ಟು ವರ್ಷಗಳ ನಂತರ ಈ ಸತ್ಯ ತಿಳಿಯಿತು. ಆದರೆ ಇದರಿಂದ ನಾವು ಒಂದು ಸೈಕಾಲಜಿ ಕಲಿಬೋದು. ನಿಮಗೆ ಇಷ್ಟ ಬಂದವ್ರಿಗೆ ವೋಟ್ ಹಾಕಿ, ಇಷ್ಟ ಬಂದವ್ರಿಗೆ ಹಾಕಿ, ಯಾಕಂದರೆ ನಿಮಗೆ ಸರಿ ಅನಿಸಿದ್ದು ಹಾಕಿ. ಪ್ರತಿಯೊಬ್ಬ ವ್ಯಕ್ತಿನೂ ಬುದ್ಧಿವಂತಾನೆ, ಯಾರೂ ಬುದ್ಧಿಹೀನರಿಲ್ಲ ಇಲ್ಲಿ. ಆದರೆ ಇದರಿಂದ ನಾವು ಅನುಭವದಿಂದ ಒಂದು ಪಾಠ ಏನಂದರೆ, ಸೆಂಟ್ರಲ್ಲಿ ಆಡಳಿತ ಪಕ್ಷ ಇದ್ದು ನಮ್ಮಲ್ಲೂ ಆಡಳಿತ ಪಕ್ಷ ಇದ್ದರೆ ಆ ಸಿ ಎಂ ಹೇಳಿದ್ದೇನು ಅಂದರೆ, ಇಷ್ಟು 3 ಲಕ್ಷ ಟ್ಯಾಕ್ಸ್ ಕೊಟ್ಬಿಟ್ಟು ನಮ್ಮ ಹಣ ನಾವು ಬಯಸಲು ಗೋಗರಿಬೇಕು ಇವ್ರ ಹತ್ರ ಅಂತ. ಅದು ನಿಜ. ಒಂದು ಆಡಳಿತ ಪಕ್ಷ ಸೆಂಟ್ರಲ್ ಏನಿದೆಯೋ ಅದು ಕರ್ನಾಟಕದಲ್ಲಿದ್ದರೆ ಏಯ್ ಕುತ್ಕೊಳ್ರ ಸುಮ್ಮನೆ ಅಂತ ಹಣ ಕೊಡೋದಿಲ್ಲ. ವಿರೋಧ ಪಕ್ಷ ಇದೆ ಅಂತಿಟ್ರೆ ವಿರೋಧ ಪಕ್ಷ ನಿಮ್ಮದು ಅಂತ ಬೆಳವಣಿಗೆ ಆಗೋಕೆ ಬಿಡ್ತಾ ಇಲ್ಲ. ಹಣ ನಮ್ಮದೇ. ಆದ್ದರಿಂದ ಅಹೋರಾತ್ರ ನನಗೆ ಅನ್ನಿಸಿದ್ದೇನು ಅಂದರೆ, ಪ್ರಾದೇಶಿಕ ಪಕ್ಷ ಅನ್ನೋದು ಒಂದಿದ್ದರೆ, ಅಥವಾ ಎಲ್ಲ ನಮ್ಮ ಇಂಡಿಪೆಂಡೆಂಟ್ ಪ್ರಾಮಾಣಿಕ ಸ್ಕೂಲ್ ಮಾಸ್ಟರ್ಸು, ರಿಟೈರ್ಡ್ ಸ್ಕೂಲ್ ಮಾಸ್ಟರ್ಸು, ಪ್ರಾಮಾಣಿಕ ದೇಶಭಕ್ತರು, ಇಂಥವ್ರನ್ನ ನಾವು ನಿಲ್ಲಿಸಿ ಸ್ವಾತಂತ್ರ್ಯ ಅಭ್ಯರ್ಥಿಗಳಾಗಿ ನಾವೇನಾದರೂ ನಮ್ಮೂರಿಗೆ ನೇಮಿಸಿದರೆ ಒಬ್ಬೊಬ್ಬ ವ್ಯಕ್ತಿಗೂ ಸಪೋರ್ಟ್ಗೋಸ್ಕರ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಅಯ್ಯೋ ಇವ್ರು ಹೇಳಿದ ಮಾತು ಕೇಳಬೇಕು ಅಂತ. ತಮಿಳ್ನಾಡು ಒಂದು ಎಕ್ಸಾಂಪಲ್ಲು. ಅಲ್ಲಿ ಸಿಕ್ಕಾಪಟ್ಟೆ ಯಾರಿಗೂ ಹೆದರಲೇ ಇಲ್ಲ ಆ ಸರ್ಕಾರ. ಪ್ರಾದೇಶಿಕ ಪಕ್ಷ ಇದ್ಕೊಂಡು ಸೆಂಟ್ರಲಲ್ಲಿ ಎಲ್ಲ ಕೆಲಸಗಳು ಇಲ್ಲಿಂದ ಆರ್ಡರ್ ಮಾಡಿದ್ರೆ ಅಲ್ಲಿಂದ ಆಗ್ತಾಯಿತ್ತು. ಅವರಿಗೆ ಸೆಂಟ್ರಲ್ ಎದುರ್ತಾ ಇತ್ತು ವಿನಃ ಸೆಂಟ್ರಲ್ಗೆ ಅವರು ಎದುರ್ತಾ ಇರಲಿಲ್ಲ. ಇದೊಂದು ಅದ್ಭುತ ಪಾಠ ಕರ್ನಾಟಕಕ್ಕೆ. ಹೇಗೆ ಯಾವುದೇ ಒಂದು ಪ್ರಾದೇಶಿಕ ಪಕ್ಷ ಅಥವಾ ಸ್ವಾತಂತ್ರ್ಯ ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸ್ತಾ ಹೋದರೆ ಆವಾಗ ನಮ್ಮ ಪಕ್ಷದ ಒಂದು ಶಕ್ತಿಗೆ ಅಥವಾ ನಮ್ಮ ಒಗ್ಗಟ್ಟಿನ ಒಂದು ಶಕ್ತಿಗೆ, ಸ್ವಾತಂತ್ರ್ಯ ಅಭ್ಯರ್ಥಿ ಗೆಲ್ಲಬೇಕು ಅಂದರೆ ಆತ ಮಹಾಮಹಿಮನಾಗಿರಬೇಕು, ನಿಷ್ಕಾಮಕರ್ಮಿಯಾಗಿರಬೇಕು, ಆ ಊರು ಈ ಕೇರಿ ಏರಿಯಾಗೆಲ್ಲ ದೊಡ್ಡತನ ಮೆರೆದಿರಬೇಕು. ಅಂಥ ವ್ಯಕ್ತಿನ ಊರವರೆಲ್ಲ ಗೆಲ್ಲಿಸ್ತಾರೆ. ಅಂತಹ ಸ್ವಾತಂತ್ರ್ಯ ಅಭ್ಯರ್ಥಿಗಳ ಸರಮಾಲೆ ಕಟ್ಟಬೇಕು ನಾವು. ಅಂತಹ ಪ್ರಾಮಾಣಿಕರು ತಪ್ಪು ಮಾಡೋದಿಲ್ಲ ಅನ್ನೋ ನಂಬಿಕೆಯಿಂದ ಬೆಳೆಸಬೇಕು. ಆಗ ಮಾತ್ರ ಕರ್ನಾಟಕ ಇಂಪ್ರೂವ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಇದು ಇವನ ಥಾಟ್ ಅಷ್ಟೇ. ಇದನ್ನು ನೀವು ಎಷ್ಟು ತಗೋತಿರೋ ಗೊತ್ತಿಲ್ಲ, ಆದರೆ ಇದನ್ನು ನೀವು ತಗೊಳ್ಳಿ ಅಂತ ಕೂಡ ಹೇಳಲ್ಲ, ತಗೋಬೇಡಿ ಅಂತ ಕೂಡ ಹೇಳಲ್ಲ. ಅದು ನಿಮಗೆ ಸೇರಿದ್ದು. ಆದರೆ ನೀವು ಈ ಸಾರಿ ವೋಟ್ ಹಾಕಬೇಕಾದ್ರೆ ತುಂಬ ಯೋಚನೆ ಮಾಡಿ ನಿಮಗೆ ಹೇಗೆ ಅಂತ ಮಾಡೋದು ಒಳ್ಳೆಯದು ಅನಿಸುತ್ತೆ. ಒಟ್ಟಿನಲ್ಲಿ ಕರ್ನಾಟಕ ಕಟ್ತಾ ಇರೋ ಟ್ಯಾಕ್ಸ್ 3 ಲಕ್ಷ ಕೋಟಿ ಕಣ್ರಿ. 3 ಲಕ್ಷ ಅಂದರೆ 3 ನಂತರ 5 ಸೊನ್ನೆಗಳು, ಕೋಟಿ ಅಂದರೆ 6, 7 ಸೊನ್ನೆಗಳು, 5 ಮತ್ತು 7 ಸೊನ್ನೆಗಳು, 12 ಸೊನ್ನೆಗಳು, 3ರ ನಂತರ 12 ಸೊನ್ನೆಗಳಷ್ಟು ಹಣ कर्नाटक संपादिसिकोड्ता इदे अब्बब्बब्बब्बब्बब्बा एंत हण री इदु कर्नाटकन वाह एंत कर्नाटक नम्मदु अदक्के नम्म कर्नाटक सुवर्ण कर्नाटक अंत हेळिदु ಬಂಜೆಯಲ್ಲ ಕನ್ನಡಾಂಬೆ ಶೂರ ಸುತರದೀನೆಲ ಬಂಜೆಯಲ್ಲ ಕನ್ನಡಾಂಬೆ ಹೆತ್ತ ತಾಯಿ ಯ ಮಡಿಲು ಕಂಡ್ರೋ ತುಂಬಿದ ಕೊಡ ನಮ್ಮ ಕನ್ನಡಾಂಬೆ ತುಂಬು ಮಕ್ಕಳ ತಾಯಿ ನಮ್ಮ ಕನ್ನಡಾಂಬೆ ಶೂರ ಸುತರನೆಲ್ಲ ಇದು ಇಂಡಸ್ಟ್ರಿಯಲ್ ಸೆಕ್ಟರ್ ಆಗಲಿ अग्रिकल्चरल रिसोर्सेस आगली अरण्य प्राधिकारद संपत्त आगली अब्बब्बब्बब्बा अद्भुत 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 कन्नडांबे भुवनेश्वरी धन्यवाद अहोरात्र।